ಒಂದು ನಾನು ಕಂಡಂಗೆ ಎಂಟೊಂಬತ್ತು ತಿಂಗಳ ಹಿಂದೆ ಬಿ ಜೆ ಪಿಯಲ್ಲಿ ಸೂತಕ ಸೋಲಿನ ಸೂತಕ ಇತ್ತು ಈಗ ಸೆಲೆಬ್ರೇಷನ್ ಈಗಲೇ ಮಾಡ್ತಿದ್ದೀರಿ ನೀವು ಹಾ ಹಂಗ ಮೈ ಮರೆಯೋದಿಲ್ಲ ಮೈ ಮೈಮರಬಿನ ಕ್ಷಣ ಗೋರ ಭೀಕರ ರಾಷ್ಟ್ರ ವಿನಾಸಕ್ಕೆ ದಾರಿ ಅಂತ ಕವಿ ಒಂದು ಹಾಡಿನಲ್ಲಿ ಹೇಳ್ತಾನೆ ಕವಿಯ ಸಾಲುಗಳಲ್ಲಿ ಬರ್ತವೆ ಮೈ ಮರವಿನ ಕ್ಷಣ ಗೋರ ಭೀಕರ ರಾಷ್ಟ್ರ ವಿನಾಸಕ್ಕೆ ದಾರಿ ಅಂತ ನಾವು ಮೈ ಮರೆಯೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಒಂದು ಸದಭಿಪ್ರಾಯ ಇದೆ ಫೀಲ್ ಗುಡ್ ಫ್ಯಾಕ್ಟ್ರ್ ಅಂತ ಏನು ಹೇಳ್ತೀವಿ ಪೊಲಿಟಿಕ್ಸ್ನಲ್ಲಿ ಆ ಫೀಲ್ ಗುಡ್ ಫ್ಯಾಕ್ಟರ್ ಅನುಭವಕ್ಕೆ ಬರ್ತಾ ಇದೆ ಹಾಗಾಗಿ ನಾವು ಮೈ ಹಾಗಂದ್ರೆ ಮೈ ಮರಿಬಾರ್ದು ಮೈ ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಗ್ರಾಮ ಚಲೋ ಅಭಿಯಾನ ಸೆಲ್ಫಿ ವಿತ್ ಬೆನಿಫಿಷರ್ಸು ಅಂದರೆ ಫಲಾನುಭವಿಗಳ ಜೊತೆಗೆ ಸೆಲ್ಫಿ ಫೋಟೋ ತಕ್ಕೊಳ್ಳೋದು ಈ ಥರದೆಲ್ಲ ಅವ್ರನ್ನ ಸಂಪರ್ಕ ಮಾಡಿ ಫಲಾನುಭವಿಗಳನ್ನು ಲಾಭಾರ್ಥಿಗಳು ಯಾವುದು ಕೇಂದ್ರದ ಯೋಜನೆಗಳಿಂದ ಲಾಭಾರ್ಥಿಗಳೇನಿದ್ದಾರೆ ಅವ್ರನ್ನ ಮತದಾರರಾಗಿ ಕನ್ವರ್ಟ್ ಮಾಡೋಕ್ಕೆ ಪಾರ್ಟಿಯ ಜೊತೆಗೆ ಜೋಡಿಸೋದಕ್ಕೆ ಇದು ಜೊತೆಗೆ ನೂರು ದಿನಗಳ ಕಾಲ ವಿಸ್ತಾರಕನಾಗಿ ಕೆಲಸ ಮಾಡೋದಕ್ಕೆ ಅಂದರೆ ಎಲೆಕ್ಷನ್ ವಾರಿಯರ್ ಆಗಿ ಕೆಲಸ ಮಾಡೋದಕ್ಕೆ ಈ ಥರದ ಯೋಜನೆಗಳನ್ನು ಹಮ್ಮಿಕೊಂಡು ಜನರನ್ನು ರೀಚ್ ಆಗೋಕ್ಕೆ ಏನು ಬೇಕು ಆ ಎಲ್ಲ ಪ್ರಯತ್ನಾನೂ ಕೂಡ ನಾವು ಮಾಡ್ತಾಯಿದ್ದೀವಿ ಹಾಗಂತ ಚಾಲೆಂಜೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಹೇಗ ನಿಮ್ಗಾಗಲೇ ಎನ್ಬೋಗ್ಬೋದಿದೆ ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳಿದಾಗ ವಾಜಪೇಯಿ ಅವರ ಸರ್ಕಾರದ ಅವಧಿ ಚುನಾವಣೆ ಬಂದಾಗ ಭಾರತ ಪ್ರಕಾಶಿಸುತ್ತಿದೆ ಅಂತ ದೊಡ್ಡ ಮಟ್ಟಕ್ಕೆ ಮತ್ತೆ ಗೆಲ್ತೀವೇನೋ ಉಮಸ್ ನಿಮ್ಮಲ್ಲಿ ಅವತ್ತಿತ್ತು ಮೈಮರೆತ ಸನ್ನಿವೇಶ ಎಡ್ವರ್ಟ್ ಮಾಡ್ಕೊಂಡಿದ್ರಿ ಅವತ್ತು ಖಂಡಿತ ಆಗಾಗ ಎಚ್ಚರಿಕೆಯಿಂದ ಖಂಡಿತವಾಗಿ ಅದಕ್ಕಾಗಿ ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಿ ಪ್ರತಿಯೊಂದು ಬೂತನ್ನ ಗೆಲ್ಲಬೇಕು ಅನ್ನುವಂಥ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಬರೀ ನಾವು ನ್ಯಾಷನಲ್ ಲೆವೆಲಲ್ಲಿ ಮಾತ್ರ ಪ್ಲಾನ್ ಮಾಡೋದಲ್ಲ ಬೂತ್ ಲೆವೆಲಲ್ಲಿ ಪ್ಲಾನ್ ಮಾಡಬೇಕು ಬರೀ ಸ್ಟೇಟ್ ಲೆವೆಲಲ್ಲಿ ಪ್ಲಾನ್ ಮಾಡೋದಲ್ಲ ಬರೀ ಪಾರ್ಲಿಮೆಂಟ್ ಲೆವೆಲಲ್ಲಿ ಪ್ಲಾನ್ ಪ್ಲ್ಯಾನ್ ಮಾಡೋದಲ್ಲ ಬೂತ್ ಲೆವೆಲಲ್ಲಿ ಪ್ಲಾನ್ ಮಾಡಬೇಕು ಅಂತ ಹೇಳಿ ಆ ರೀತಿ ಪ್ಲಾನನ್ನು ನಾವು ಮೊನ್ನೆ ನಿಮ್ಮ ಕಾರ್ಯಕಾರಿಣಿ ಹೇಗಿತ್ತು ಅಂತ ಎರಡು ದಿನದ್ದು ಅಂದರೆ ಕನ್ವಿಕ್ಷನ್ ಕನ್ವೆನ್ಷನ್ ಅದು ಕನ್ ಅದೊಂದು ದೊಡ್ಡ ಸಮಾವೇಶ ಸುಮಾರು ಹನ್ನೊಂದು ಸಾವಿರ ಪಕ್ಷದ ವಿವಿಧ ಜವಾಬ್ದಾರಿ ಹೊತ್ತಿರತಕ್ಕಂಥ ಪ್ರಮುಖ ಕಾರ್ಯಕರ್ತರು ದೇಶದ ಉದ್ದಗಳಿಂದ ಬಂದಿದ್ದರು ಹನ್ನೊಂದು ಸಾವಿರ ಜನರದು ಕನ್ವೆನ್ಷನ್ನು ಅದು ನಡೆದಿದ್ದು ಕೂಡ ಭಾರತ ಮಂಟಪಲ್ಲಿ ಆ ಭಾರತ ಮಂಟಪಗೆ ಪ್ರೇರಣೆ ಅನುಭವ ಮಂಟಪ ಅನುಭವ ಮಂಟಪದ ಪ್ರೇರಣೆಯನ್ನು ಪಡೆದು ಭಾರತ ಮಂಟಪವನ್ನು ರಚನೆ ಮಾಡಿದ್ದಾರೆ ಓಕೆ ಒಂದೇ ಹಾಲ್ನಲ್ಲಿ ಆರಾಮಾಗಿ ಏಳೆಂಟು ಸಾವಿರ ಜನ ಒಂದು ಒಂದು ಹಾಲ್ನಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ಬೋದಾಗಿರುವಂಥ ದೊಡ್ಡ ಏರ್ ಕಂಡೀಷನ್ ಹಾಲು ಅದಲ್ಲದೆ ಮೇಲೆ ಕೆಳಗೆ ಇನ್ನೂ ಎರಡು ಹಾಲ್ಗಳಿದಾವೆ ಒಂದು ಹತ್ತು ಹದಿನೈದು ಸಾವಿರ ಜನ ಯಾವುದೇ ಪ್ರೆಷರ್ ಇಲ್ಲದೆ ಒಂದು ಒಂದು ಸೆಲ್ಟರ್ ಒಳಗೆ ಬಂದು ಕಾರ್ಯಕ್ರಮ ಮಾಡಬಹುದಾಗಿರುವ ಒಂದು ಬದಲಾಗಿರುವ ಭಾರತದ ಪ್ರತಿಬಿಂಬಿಸುವಂಥ ಹಲವು ಸಂಗತಿಗಳಲ್ಲಿ ಅನುಭವ ಭಾರತ ಮಂಟಪವು ಒಂದು